ಇತ್ತು. ಹಿಂದಿನ ಐಟಿ ಮುಖ್ಯಸ್ಥರಿಂದ ಭಾರಿ ಕಿರುಕುಳ ಉಂಟಾಗ್ತಾ ಇತ್ತ ಸಿದ್ಧಾರ್ಥ್ ಅವರಿಗೆ. ಷೇರುಗಳ ವಿಚಾರವಾಗಿ ಬಾಲಕೃಷ್ಣ ಐಟಿ ಡಿಜಿ, ಮಾಜಿ ಐಟಿ ಡಿಜಿ ಅವರು ಸಾಕಷ್ಟು ಕಿರುಕುಳ ಕೊಟ್ಟಿದ್ರ, ಏನಾಗ್ತಾ ಇತ್ತು ಬಾಲಕೃಷ್ಣನ್? ಈ ಹಿಂದಿನ ಐಟಿ ಇಲಾಖೆಯ ಮುಖ್ಯಸ್ಥ ಸಾಕಷ್ಟು ಕಿರುಕುಳ ಕೊಟ್ಟಿದ್ರ? ಯಾಕಂದ್ರೆ ಓಪನ್ ಲೆಟರ್ ಅಲ್ಲಿ ಹೇಳುವಷ್ಟರ ಮಟ್ಟಿಗೆ 2 ವರ್ಷಗಳ ಹಿಂದೆ ಸಿದ್ಧಾರ್ಥ್ ಅವರ ಮೇಲೆ ಪದೇ ಪದೇ ಐಟಿ ರೈಡ್ ಆಯ್ತು. ಐಟಿ ವಿವರಗಳನ್ನ ಸಲ್ಲಿಕೆ ಮಾಡಿದ್ರು ಕೂಡ ಇನ್ನೂ ಕಿರುಕುಳ ನೀಡಿದ್ರು ಅಂತ ಸಿದ್ಧಾರ್ಥ್ ಈ ಲೆಟರ್ ಅಲ್ಲಿ ಆರೋಪ ಮಾಡಿದ್ದಾರೆ. ಇಮೇಲ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಐಟಿ ಡಿಜಿ, ಫಾರ್ಮರ್ ಐಟಿ ಡಿಜಿ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಪ್ರೆಷರ್ ನಿಂದ ನಾನು ನಲುಗಿದ್ದೇನೆ ಅನ್ನುವಂಥದ್ದನ್ನ ಕೂಡ ಇಮೇಲ್ ನಲ್ಲಿ ಸ್ಪಷ್ಟವಾಗಿ ಸಿದ್ಧಾರ್ಥ್ ಉಲ್ಲೇಖ ಮಾಡಿದ್ದಾರೆ. ಇಂಥ ಬೃಹತ್ ಅಂತಾರಾಷ್ಟ್ರೀಯ ಕಂಪನಿಯ ಮಾಲೀಕ, ಇಷ್ಟು ವರ್ಷ ಇಷ್ಟು ದೊಡ್ಡ ಪ್ರಮಾಣದ ಬಿಸ್ನೆಸ್ ಅನ್ನ ನಡೆಸಿರ್ತಕ್ಕಂಥವ್ರು, ಸಾವಿರಾರು ಜನರನ್ನ ಮ್ಯಾನೇಜ್ ಮಾಡಿರ್ತಕ್ಕಂಥವ್ರು, ಪತ್ರದಲ್ಲಿ ಈ ರೀತಿ ಉಲ್ಲೇಖ ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ವಿಚಾರಗಳಿರಬಹುದು? ನ್ಯೂಸ್ 18 ನಲ್ಲಿ ಮಾತ್ರ ನೀವು ಎಕ್ಸ್ಕ್ಲೂಸಿವ್ ಪತ್ರವನ್ನ ನೋಡ್ತಾ ಇದ್ದೀರಿ. ಬಹಳ ಬಹಳ ಕ್ಲಿಯರ್ ಆಗಿ ಫಾರ್ಮರ್ ಐಟಿ ಡಿಜಿ ಸಾಕಷ್ಟು ಕಿರುಕುಳ ಕೊಟ್ಟರು ಅನ್ನೋದನ್ನ ಸಿದ್ಧಾರ್ಥ್ ಆ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಡೀ ಕಾಫಿ ಡೇ ಸಮೂಹಕ್ಕೆ ಬರೆದಿರ್ತಕ್ಕಂಥ ಪತ್ರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಔಟ್ಪುಟ್ ಚೀಫ್ ಅಭಿನಂದನ್. ಎಸ್ ಅಭಿನಂದನ್, ಈ ಪತ್ರ ಬಹಳ ಬಹಳ ಕ್ರೂಷಿಯಲ್, ಏನ್ ಹೇಳುತ್ತ ಇಡೀ ಪತ್ರ? ಶ್ರೀಲಕ್ಷ್ಮಿ, ಇಡೀ ಪತ್ರದಲ್ಲಿ ಅವರು ಪ್ರಮುಖವಾಗಿ 4-5 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು, ಮೊದಲನೇದಾಗಿ ಅವರು ತಮ್ಮ ಪತ್ರಗಳಲ್ಲಿ ತಮ್ಮ ಡೈರೆಕ್ಟರ್ಗಳಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಮೊದಲು ಉಲ್ಲೇಖ ಮಾಡ್ತಕ್ಕಂಥದ್ದೇ ನನಗೆ ಐಟಿ ಇಲಾಖೆಯ ಕಿರುಕುಳ ಅನ್ನುವಂಥದ್ದು. ಆಮೇಲೆ ಆರ್ಥಿಕ ನಷ್ಟ, ಆರ್ಥಿಕ ಮುಗ್ಗಟ್ಟುಗಳು, ಪಡೆದ ಸಾಲ ತೀರ್ಸಕ್ಕಾಗಲಿಲ್ಲ, ಎಲ್ಲ ಗ್ರೀನ್ ಟ್ರೀ, ವೇ ಟು ಹೆಲ್ತ್, ಈ ಎಲ್ಲ ಬೇರೆ ಟೊಬ್ಯಾಕೋ, ಈ ಒಡೆತನದ ಸಿದ್ಧಾರ್ಥ್ ಹೆಗಡೆಯವರ ಈ ಕಂಪನಿ ಒಡೆತನದ ಈ ಕಂಪನಿಗಳ ಮೇಲೆ ಈ ಒಂದು ಟ್ರಾನ್ಸಾಕ್ಷನ್ ಗಳ ಮೇಲೆ ಐಟಿ ರೈಡ್ ಆಗತ್ತೆ. ಆ ವೇಳೆ ಡಿಜಿ ಬಾಲಕೃಷ್ಣನ್ ಅವರ ನೇತೃತ್ವದಲ್ಲಿ ಈ ಒಂದು ಐಟಿ ದಾಳಿ ಆಗ್ತಕ್ಕಂಥದ್ದು. ಈ ಐಟಿ ದಾಳಿ ವೇಳೆ ಇವರ ಹಣಕಾಸು ವಹಿವಾಟದ ಬಗ್ಗೆ ಟ್ರಾನ್ಸಾಕ್ಷನ್ ಗಳನ್ನ ಪಡೆದು ಐಟಿ ರಿಟರ್ನ್ಸ್ ಸಂಬಂಧವಾಗಿ ಇವರನ್ನ ವಿಚಾರಣೆ ಒಳಪಡಿಸಿದ್ದಾರೆ. ಚೆನ್ನೈ, ಬೆಂಗಳೂರು, ಚಿಕ್ಕಮಗಳೂರು, ಹಾಸನ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ಸಿದ್ಧಾರ್ಥ್ ಒಡೆತನದ ಸಮೂಹಗಳ ಮೇಲೆ ದಾಳಿಯಾಗಿತ್ತು. ದಾಳಿಯಾಗಿ ಇವರ ಫುಲ್ ಆರ್ಥಿಕ ವ್ಯವಹಾರಗಳ ಪಟ್ಟಿಯನ್ನ ಪಡೆದಂತವರು ವಿಚಾರಣೆಗೆ ಹಾಜರಾಗುವಂತೆ ಸಿದ್ಧಾರ್ಥ್ ಹೆಗಡೆ ಅವರಿಗೆ ಸೂಚಿಸಿದ್ರು. ಸಿದ್ಧಾರ್ಥ್ ಹೆಗಡೆ ಹೋದಂತ ಸಂದರ್ಭದಲ್ಲಿ ಈ ಅಧಿಕ ಪ್ರಮಾಣದಲ್ಲಿ ನೀವು ಒಂದು ಷೇರು ವ್ಯವಹಾರವನ್ನ ಮಾಡಿದಿರಿ, ಅಥವಾ ರಿಟರ್ನ್ಸ್ ಅನ್ನ ಫೈಲ್ ಮಾಡಬೇಕು ಅಂತಕ್ಕಂಥದ್ದನ್ನ ಐಟಿ ಇಲಾಖೆಯಿಂದ ನನ್ನ ಮೇಲೆ ಒತ್ತಡವನ್ನ ಹೇರಿದ್ರು ಅಂತಕ್ಕಂಥ ಒಂದು ನಿವೇದನೆಯನ್ನು ಕೂಡ ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ಆದ್ರೆ ಡಿಜಿ ಹೆಸರನ್ನ ಬಳಸ್ತಾ ಇದ್ರು ಕೂಡ ಆ ವೇಳೆಯಲ್ಲಿ ಇದ್ದಂತ ಡಿಜಿ ಅಂತಕ್ಕಂಥ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ನಾನು ಈ ಐಟಿ ಅವರ ದಾಳಿ ಈ ಒಂದು ಕಿರುಕುಳಕ್ಕೊಳಗಾಗಿ ಅಲ್ಲಿ ಐಟಿ ರಿಟರ್ನ್ಸ್ ಅನ್ನ ಮತ್ತೊಮ್ಮೆ ಸಲ್ಲಿಸಲಿಕ್ಕಾಗಿ ಅಧಿಕ ಪ್ರಮಾಣದ ಸಾಲವನ್ನ ಪಡೆದಿದ್ದೆ, ಬೇರೊಬ್ಬ ಸ್ನೇಹಿತರಿಂದ ಹೊರಗಡೆ ಮೂಲಗಳಿಂದ ಅಧಿಕ ಪ್ರಮಾಣದ ಸಾಲವನ್ನ ಪಡೆದಿದ್ದೆ, ಈ ಐಟಿ ರಿಟರ್ನ್ಸ್ ಅನ್ನ ಸಲ್ಲಿಸಲಿಕ್ಕಾಗಿ ಮತ್ತೊಮ್ಮೆ ಸಲ್ಲಿಸಲಿಕ್ಕಾಗಿ ಈ ಸಾಲದ ಹಣವನ್ನ ವಿನಿಯೋಗ ಮಾಡಿದೆ. ಆ ಒಂದು ಆರ್ಥಿಕ ಹೊರೆ ನನ್ನ ಮೇಲೆ ಬಿತ್ತು. ಈ ಐಟಿ ಅವರ ಕಿರುಕುಳದಿಂದ ನಾನು ತುಂಬಾ ಬೇಸತ್ತಿದ್ದೇನೆ, ನಾನು ಕೈ ಚೆಲ್ತಾ ಇದ್ದೇನೆ ಅಂತಕ್ಕಂಥ ಅಂಶವನ್ನ ಬಹಳ ಸ್ಪಷ್ಟವಾಗಿ ಅವರು ಬರೀತಾರೆ. ನಂತರ ಪಡೆದ ಸಾಲ, ಸಾಲಗಾರರ ಒಂದು ಸಾಲವನ್ನು ಮರುಪಾವತಿ ಮಾಡುವಂತೆ ಒತ್ತಡ, ಎಲ್ಲ ಒಂದು ಒತ್ತಡಗಳಿಂದ ಬೇಸತ್ತು ನಾನು ಕೈ ಚೆಲ್ತಾ ಇದ್ದೇನೆ ಅನ್ನುವಂಥದ್ದನ್ನ ಅಲ್ಲಿ ನಿವೇದನ ಮಾಡಿರ್ತಕ್ಕಂಥದ್ದು. ಆದ್ರೆ ಐಟಿ ಇಲಾಖೆಯ ಯಾವ ರೀತಿಯ ಕಿರುಕುಳ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಬರೆದೇ ಹೋದ್ರು ಕೂಡ ಹಿಂದಿನ ಡಿಜಿ ಅವರ ಕಿರುಕುಳದಿಂದ ನಾನು ಬಹಳಷ್ಟು ನೊಂದಿದ್ದೇನೆ, ಮಾನಸಿಕವಾಗಿ ಕುಕ್ಕಿ ಹೋಗಿದ್ದೇನೆ, ಆರ್ಥಿಕವಾಗಿ ಕುಕ್ಕಿ ಹೋಗಿದ್ದೇನೆ ಅನ್ನುವಂತ ಒಂದು ಅಂಶವನ್ನ ಬರೆದಿದ್ದಾರೆ. ಅವರ ಕಿರುಕುಳಕ್ಕಾಗಿ ನಾನು ಬೇರೊಬ್ಬ ಸ್ನೇಹಿತನಿಂದ ಹಣವನ್ನ ಸಾಲದ ರೂಪದಲ್ಲಿ ಪಡೆದು ಬಹಳ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇನೆ ಅನ್ನುವಂತ ನಿವೇದನೆಯನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಪಡೆದ ಸಾಲ ಮತ್ತೆ ಕಂಪನಿಗಳ ಆರ್ಥಿಕ ಮುಗ್ಗಟ್ಟನ್ನ ನಾನು ತಾಳಲಾರದೆ, ನಾನು ಒಂದು ವಿಜಯ ಏನು ನಾನು ತಡೆಯಲಾರದೆ ಒಂದು ಕೈ ಚೆಲ್ಲಿದ್ದೇನೆ. ನನ್ನ ಒತ್ತಡವನ್ನ ನನ್ನ ಕೈಲಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇದಕ್ಕಿಂತ ಹೆಚ್ಚಿನ ಒತ್ತಡವನ್ನ ನನ್ನ ಕೈಲಿ ತಡಿಲಿಕ್ಕೆ ಆಗ್ತಾ ಇಲ್ಲ. ನಾನೊಬ್ಬ ಯಶಸ್ವಿ ಉದ್ಯಮಿ ಆಗಬೇಕು ಅಂತಕ್ಕಂಥ ಕನಸನ್ನ ಕಟ್ಟುಕೊಂಡು 37 ವರ್ಷಗಳ ಸುದೀರ್ಘ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೂಡಿಕೆಯನ್ನ ಮಾಡಿ ಸಂಸ್ಥೆಗಳನ್ನ ಕಟ್ಟಿ ಕಾಫಿ ಮತ್ತು ಅದರ ಬೈ ಪ್ರಾಡಕ್ಟ್ಗಳ ಒಂದು ಸಮೂಹವನ್ನ ನಡೆಸಿ ಕೂಡ ನಾನು ವಿಫಲನಾದೆ, ಒಬ್ಬ ಯಶಸ್ವಿ ಉದ್ಯಮಿ ಆಗಲಿಲ್ಲ ಅಂತಕ್ಕಂಥ ತಮ್ಮ ಮನಸ್ಸಿನ ದುಗುಡವನ್ನ ಆ ಡೈರೆಕ್ಟರ್ಗಳಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಅವರು ನಿವೇದನೆಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 20-30 ಸಾವಿರ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಯೂ ಕೂಡ ನಾನೊಬ್ಬ ಯಶಸ್ವಿ ಉದ್ಯಮಿ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನಾನು ಅಂತಕ್ಕಂಥದ್ದು ನೋವನ್ನು ಕೂಡ ಅವರ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ಯಾವುದೇ ಒಂದು ಉದ್ಯಮ ಮಾಡದೆ ಲಾಭದಾಯಕ ದೃಷ್ಟಿಯಿಂದ ಮಾಡ್ತೀವಿ, ಆದ್ರೆ ನಾನು ಒಬ್ಬ ಉದ್ಯಮಿಯಾಗಿ ಲಾಭದಾಯಕ ಉದ್ಯಮವನ್ನ ಮಾಡುವಲ್ಲಿ ವಿಫಲನಾದೆ, ನನ್ನ ಎಷ್ಟೆಲ್ಲ ಪರಿಶ್ರಮ
ಕಾರ್ಯಕ್ರಮಗಳ ನಂತರವೂ ಕೂಡ ನಾನು ಯಶಸ್ವಿ ಆಗಲಿಲ್ಲ ಅನ್ನುವಂತಹ ನೋವು ಅವರನ್ನ ಬಹಳ ಕಾಲದಿಂದ ಕಾಡಿತ್ತು ಅನ್ನುವಂಥದ್ದು ಅವರ ಪತ್ರದ ನಿವೇದನೆಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಶ್ರೀಲಕ್ಷ್ಮಿ, ಒಟ್ಟಾರೆ ಈ ಆರ್ಥಿಕ ಮುಗ್ಗಟ್ಟೆ ಇವತ್ತು ಇವರು ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದು. ಥ್ಯಾಂಕ್ ಯು ಅಭಿನಂದನ್ ಡೀಟೇಲ್ಸ್ಗಾಗಿ. ಸಿದ್ಧಾರ್ಥ್ ಹೆಗ್ಡೆ.